ಚಿಕ್ಕಮಗಳೂರು ಅಂದ್ರೆ ಸಿಟಿಆರ್, ಸಿಟಿಆರ್ ಅಂದ್ರೆ ಚಿಕ್ಕಮಗಳೂರು ಅಷ್ಟೇ ಅಷ್ಟೇ. ನೆಕ್ಸ್ಟ್ ಸಿಎಂ ಸಿಟಿಆರ್ ಸರ್, ಯಾರು ಇಲ್ಲ ಸಿಟಿಆರ್ ಅಷ್ಟೇ, ಸಿಟಿಆರ್ ಫೈನಲ್ ಸಿಟಿಆರ್ ಅಷ್ಟೇ. ಚಿಕ್ಕಮಗಳೂರು ಟಿ ಅಂದ್ರೆ ಟೈಗರ್, ಆರ್ ಅಂದ್ರೆ ರವಿ, ಸಿಟಿಆರ್ ಟೈಗರ್ ರವಿ. ಇಡೀ ಚಿಕ್ಕಮಗಳೂರು ಕ್ಷೇತ್ರದ ಮತ್ತೆ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಸಿದ್ಧ ಹೊಂದಿರೋ ನಾಯಕ. ಈ ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದು ಊರಿನಲ್ಲಿ ಒಂದು ಸಾವಾದ್ರೂ ಇದ್ರೆ ಖಂಡಿತ ಅವರು ತಪ್ಪಿಸಲ್ಲ, ಬಂದು ಹೋಗ್ತಾರೆ. 300 ಮತಗಳಿದೆ, ಆ 300 ಮತಗಳಿರುವಂತ ಜಾಗದಲ್ಲಿ ಇವರು 10 ಕೋಟಿ 12 ಕೋಟಿ ಇಲ್ಲೇ ಬೇಕಾದಷ್ಟು ಊರುಗಳಿದೆ, ಅಲ್ಲಿಗೇನೆ ಬೇಕಾದ್ರೆ ಅಮೌಂಟ್ ಗಳು ಹಾಕಬಹುದಿತ್ತು. ಸಚಿವ ಸ್ಥಾನನ ತಿರುಗಿಸಿ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಕೊಟ್ಟರು, ಆಶ್ಚರ್ಯ ಇಲ್ಲ. ಮುಂದೆ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, 100 ಅವರು ಮುಖ್ಯಮಂತ್ರಿ ಆಗ್ತಾರೆ. ಸೀಟ್ ರವರ್ ಗೆದ್ದಾಗಿದೆ, ಇನ್ನೇನಿದ್ರು ಎಷ್ಟು ಲೀಡ್ ತಗೊಂತಾರೆ ಅಂತ ಜನ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಿ ಸಿಟಿ ರವಯಣ್ಣ ಬಿಟ್ರೆ ಇನ್ಯಾರು ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಇಲ್ಲಿ. ವೀಕ್ಷಕರೇ, ಕರ್ನಾಟಕ ಟಿವಿಯ ಜನಾಭಿಪ್ರಾಯ ಈಗ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬೆಳಗ್ಗೆಯಿಂದ ಕೂಡ ನಡೀತಾ ಇದೆ. ಇದೀಗ ನಾವು ಚಿಕ್ಕಮಗಳೂರಿನ ಟೌನ್ ಕ್ಯಾಂಟೀನ್ ಸರ್ಕಲ್ ನಲ್ಲಿ ಇದ್ದೀವಿ. ಒಂದಷ್ಟು ಮತದಾರರಿದ್ದಾರೆ, ಯುವ ಮತದಾರ, ಅವರ ಅಭಿಪ್ರಾಯನ ಕೇಳೋಣ. ಏನಿದೆ ಪ್ರೆಸೆಂಟ್ ಟ್ರೆಂಡ್ ಏನು ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ರಾಜೇಶ್ ಅಂತ ಹೇಳಿ. ಸರ್, ಏನಿದೆ ಎಲೆಕ್ಷನ್ ಟ್ರೆಂಡ್ ಚಿಕ್ಕಮಗಳೂರು? ಎಲೆಕ್ಷನ್ ಒನ್ ಅಂಡ್ ಓನ್ಲಿ ನಮ್ಮ ಸಿಟಿಆರ್ ತುಂಬಾ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇಡೀ ಚಿಕ್ಕಮಗಳೂರು ಕ್ಷೇತ್ರದ ಮತ್ತೆ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಸಿದ್ಧಿ ಹೊಂದಿರೋ ನಾಯಕ. ಪ್ರತಿ ಮನೆ ಮನೆಯ ಪ್ರತಿ ವ್ಯಕ್ತಿಯ ಒಂದು ನಾಡಿಮಿಡಿತದಲ್ಲಿ ಅವರಿದ್ದಾರೆ. ಈ ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದು ಊರಿನಲ್ಲಿ ಒಂದು ಸಾವಾದ್ರೂ ಇದ್ದರೆ ಖಂಡಿತ ಅವರು ತಪ್ಪಿಸಲ್ಲ, ಬಂದು ಹೋಗ್ತಾರೆ ಅಂತ ಒಂದು ವ್ಯಕ್ತಿ. ಅವರು 100ಕ್ಕೆ 100 ಈ ಸತಿ ಗೆಲ್ತಾರೆ, ಎಲ್ಲರೂ ಅವ್ರ ಪರ ಇದ್ದೀವಿ. ಮತ್ತೊಂದು ಕಡೆ ಈ ಬಾರಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಅನ್ನೋದನ್ನು ಬಿಟ್ಟು ಒಟ್ಟಾರೆ ಕರ್ನಾಟಕ ರಾಜ್ಯ ಅಂತ ಬರುವಾಗ ಸಿ ಟಿ ರವಿ ಅವರ ಹೆಸರು ಸಿ ಎಂ ರೇಸಲ್ಲಿ ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದರೆ ಈಗಾಗಲೇ ಹೈಕಮಾಂಡ್ ಏನು ಹೇಳಿದೆ ಅಂದರೆ ಬೊಮ್ಮಾಯಿ ಅವ್ರ ನೇತೃತ್ವದ ಚುನಾವಣೆಗೆ ಹೋಗ್ತೀವಿ ಅಂತ. ಚುನಾವಣೆ ನಂತರದಲ್ಲಿ ಯಾರು ಸಿ ಎಂ ಅಂತ ಗೊತ್ತಿಲ್ಲ. ಈ ಹಿಂದೆ ಬೊಮ್ಮಾಯಿ ಅವ್ರು ಸಿ ಎಂ ಆಗಬೇಕಾದ್ರೆ ಸಿ ಟಿ ರವಿ ಅವ್ರ ಹೆಸರು ತುಂಬ ಕೇಳಿ ಬಂದಿತ್ತು. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಪಕ್ಷ ಒಂದು ಸಚಿವ ಸ್ಥಾನ ಕೊಟ್ಟಿದ್ದರು ಸರ್ಕಾರ ಬಂದಾಗ. ಪಕ್ಷ ಒಂದು ಅವರಿಗೆ ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಕರೆ ಕೊಟ್ಟರು. ಅವಾಗ ತನ್ನ ಸಚಿವ ಸ್ಥಾನನ ತಿಳಿಸಿ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಪಕ್ಷದ ಒಂದು ಪಕ್ಷನಿಷ್ಠೆಯನ್ನು ತೋರಿಸಿದ್ದಾರೆ. ಅವರ ಒಂದು ಪರಿಶ್ರಮ ಹಾಗೂ ಪಕ್ಷನಿಷ್ಠೆಗೆ ಮುಂದಿನ ದಿನಗಳಲ್ಲಿ ಪಕ್ಷ ಅವರಿಗೆ ಕೊಟ್ಟರು ಆಶ್ಚರ್ಯ ಇಲ್ಲ. ಮುಂದೆ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದು ನಮ್ಮ ಒಂದು ಮನಸ್ಸಿನ ಒಂದು ಇದು. ಹಾಗೆ ಆಗ್ತಾರೆ, 100ಕ್ಕೆ 100 ಅವರು ಮುಖ್ಯಮಂತ್ರಿ ಆಗ್ತಾರೆ, ಆಗಬೇಕು ಅನ್ನೋದು ನಮ್ಮೆಲ್ಲರ ಚಿಕ್ಕಮಗಳೂರು ಜನತೆಯ ಆಶಯ. ಸಂತೋಷ್ ಕೋಟ್ಯಾಣ ಅಂತ. ಸಂತೋಷ್ ಅವರು, ಏನಿದೆ ಟ್ರೆಂಡ್ ಈ ಸಲ ಚಿಕ್ಕಮಗಳೂರಿನಲ್ಲಿ? ಕಳೆದ 4 ವರ್ಷದಿಂದ ಸತ್ವವಾಗಿ ಗೆದ್ದಿರುವಂಥ ನಮ್ಮ ಶಾಸಕರು ಸಿ ಟಿ ರವಿ ಅವರ ಅಭಿವೃದ್ಧಿ ಕಾರ್ಯಗಳ ಮತ್ತು ಅವ್ರು ಮಾಡಿರುವಂಥ ಕೆಲಸಗಳನ್ನು ನೋಡಿದ್ರೆ ಕಳೆದ 2-3 ವರ್ಷದಿಂದ ಒಂದು ಟ್ರೆಂಡ್ ಸೆಟ್ ಆಗಿದೆ. ಅದು ಸಿ ಟಿ ರವಿ ಅವರ ಟ್ರೆಂಡು, ಬಿ ಜೆ ಪಿಯ ಟ್ರೆಂಡು. ಈ ಸಲ ಶಾಸಕ ಸಿ ಟಿ ರವಿ ಅವರು, ನಾವು ಆಲ್ರೆಡಿ ಈಗ ಸಿ ಟಿ ರವಿ ಅವರು ಗೆದ್ದಾಗಿದೆ, ಇನ್ನೇನಿದ್ರು ಎಷ್ಟು ಲೀಡ್ ತಗೊಂತಾರೆ ಅಂತ ಜನ ಲೆಕ್ಕಾಚಾರ ಮಾಡ್ತಿದ್ದಾರೆ. ಹಾಗಾಗಿ ಒಂದು ಟ್ರೆಂಡ್ ಬಿ ಜೆ ಪಿ ಪರನೇ ಇದೆ. ಸರ್, ಮತ್ತೊಂದು ಕಡೆ ಚರ್ಚೆ, ಬೆಂಗಳೂರಲ್ಲಿ ಕೂತ್ಕೊಂಡು ಇಡೀ ರಾಜ್ಯ ರಾಜಕೀಯವನ್ನು ಚರ್ಚೆ ಮಾಡುವಾಗ ಕೇಳಿ ಬರ್ತಿರೋವಂಥದ್ದು ಗುಜರಾತ್ ಫಾರ್ಮುಲಾ. ಗುಜರಾತ್ ಫಾರ್ಮುಲಾ ಪ್ರಕಾರ ಸಿ ಟಿ ರವಿ ಅವರಿಗೆ ಟಿಕೆಟ್ ಸಿಗಲ್ಲ ಅಂತ ಯಾರೂ ಹೇಳಲ್ಲ, ಆದರೆ ಅವ್ರನ್ನ ರಾಷ್ಟ್ರ ರಾಜಕೀಯದಲ್ಲಿ ಮುಂದುವರಿಸ್ಬೇಕು, ಅವರು ಎಮ್ ಎಲ್ ಎ ಆಗಿದ್ದಾಯಿತು, ಅವ್ರು ಪ್ರೂವ್ ಮಾಡೋದು ಏನು ಬಾಕಿ ಉಳಿದಿಲ್ಲ, ಸಿ ಟಿ ರವಿ ಅಂದರೆ ಸಿಂಗಲ್ ಹ್ಯಾಂಡ್ ಹೊಡ್ಕೊಂಬರ್ತಾರೆ, ಎಂ ಪಿ ಎಲೆಕ್ಷನ್ಗೆ ಹೋಗಬೇಕು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಹೀಗಾಗಿ ಭವಿಷ್ಯದಲ್ಲಿ ಸೆಂಟ್ರಲಲ್ಲಿ ಒಂದಷ್ಟು ಸುಭದ್ರ ನಾಯಕರನ್ನು ಬೆಳೆಸೋ ನಿಟ್ಟಿನಲ್ಲಿ ಸಿ ಟಿ ರವಿ ಅವರು ಕರ್ನಾಟಕದಿಂದ ಮುಂಚೂಣಿಯಲ್ಲಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಖಂಡಿತ, ಅವರು ಒಂದು ನಮ್ಮ ಚಿಕ್ಕಮಗಳೂರಿಗೆ ಮಾತ್ರ ನಾಯಕ ಅಲ್ಲ, ಇಡೀ ಒಂದು ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ನಿಂತಿರುವಂಥ ನಾಯಕ. ಆದರೆ ನಮ್ಮ ಒಂದು ಜಿಲ್ಲೆಯ ನಮ್ಮ ಒಂದು ಕ್ಷೇತ್ರಕ್ಕೆ ಅವರ ಒಂದು ಹೆಜ್ಜೆ ಗುರುತುಗಳು ನಮಗೆ ಬೇಕು. ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಮುಂದಿನ ದಿನಗಳಲ್ಲಿ ಅವರಿನ್ನು ಭವಿಷ್ಯದಲ್ಲಿ ನಾಯಕರ ಉತ್ತಮ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವಂಥ ಅವಕಾಶ ಇದೆ. ಇದೊಂದು ಸಲ ಒಂದು ನಾವು ಅವ್ರನ್ನ ಎಮ್ ಎಲ್ ಎ ಆಗಿ ನೋಡಬೇಕು ಮತ್ತು ಮುಖ್ಯಮಂತ್ರಿ ಆಗಿ ನೋಡಬೇಕು ಅನ್ನೋದು ನಮ್ಮ ಚಿಕ್ಕಮಗಳೂರು ಜನತೆಯ ಒಂದು ಆಶಯ. ಸರ್, ನಿಮ್ಮ ಹೆಸರು? ವಸಂತ್ ಕುಮಾರ್ ಅಂತ. ನಮ್ಮ ಚಿಕ್ಕಮಗಳೂರಲ್ಲಿ ಸಿ ಟಿ ರವಯಣ್ಣ ಬಿಟ್ಟರೆ ಇನ್ಯಾರು ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಇಲ್ಲಿ. ಅವರೇ ಈ ನೆಕ್ಸ್ಟ್ ಬಾರಿನೂ ಗೆದ್ದು ಅವರು ನೆಕ್ಸ್ಟ್ ಸಿ ಎಂ ಅವರಿಗೇನೆ ಅಂತ ನಮಗೆ ನಾವೆಲ್ಲ ತೀರ್ಮಾನ ಮಾಡ್ಕೊಬಿಟ್ಟಿದ್ವಿ ಚಿಕ್ಕಮಗಳೂರಲ್ಲಿ. ಅವರ ಅಭಿವೃದ್ಧಿ ಕಾರ್ಯಕ್ರಮಗಳು ಅವರು ಅಭಿವೃದ್ಧಿಯಾಗಿ ಇವತ್ತು ನಮ್ಮ ಚಿಕ್ಕಮಗಳೂರು ಇವತ್ತು ಈ ರೀತಿಯಲ್ಲಿದೆ ಅಂತಂದರೆ ಅದು ಸಿ ಟಿ ರವಯಣ್ಣನೇ ಕಾರಣ. ಹಾಗಾಗಿ ನೆಕ್ಸ್ಟು ಕೂಡ ಸಿ ಎಂ ಪೋಸ್ಟಿಗಲ್ಲಿ ಹೆಸರೇ ಬರ್ತಿರೋದು ರಾಜ್ಯ ಮಟ್ಟದಲ್ಲೂ ಅಷ್ಟೇ ನಮ್ಮ ಸಿ ಟಿ ರವಯಣ್ಣವ್ರದ್ದು. ಹಾಗಾಗಿ ಅವರು ನೆಕ್ಸ್ಟ್ ಇಲ್ಲಿ ಗೆದ್ದೇ ಗೆಲ್ತಾರೆ, ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸ್ತೀವಿ ಎಲ್ಲ ಒಗ್ಗಟ್ಟಾಗಿ. ನಾವು ನೆಕ್ಸ್ಟು ಸಿ ಎಂ ಆಗೇ ಆಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಶ್ಯಾಮ್ ವಿಗೌಡ ಅಂತೇಳಿ.
ಹೇಳಿ ಶ್ಯಾಮ್ ಅವರೇ, ಏನಿದೆ ಟ್ರೆಂಡು, ಲೀಡ್ ಲೆಕ್ಕ ಹಾಕಲಿ ಅಂತೀರಾ? ಲೀಡ್ನ ಕೊಟ್ಟೆ ಕೊಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ದತ್ತಾಪೀಠಕ್ಕೆ ನ್ಯಾಯ ಒದಗಿಸಿದಂಥ ಜನಮೆಚ್ಚಿನ ನಾಯಕ ಈ ಸತಿ ಅವ್ರನ್ನೇ ಗೆಲ್ಸೋದು. ಸಿ ಟಿ ರವಿ ಅವರು ಸತತವಾಗಿ 4 ಸಲ ಆಯಿತು, ಇದು 5ನೇ ಸಲ. ಒಂಥರ ಯುವ ನಾಯಕ, ಅವ್ರು ಎಷ್ಟು ಸಲ ಗೆದ್ದರು, ಅವ್ರು ಆ್ಯಕ್ಟಿವ್ ಆಗಿರುವಂಥದ್ದು, ಅವರ ಫೈರ್ ಬ್ರ್ಯಾಂಡ್ ನೇಚರ್ ಆಗಿರ್ಬೋದು, ಸದಾ ಕ್ರಿಯಾಶಾಲರಾಗಿರ್ಬೋದು, ನೀವೆಲ್ಲ ಯೂತ್ಸ್ ಆಗಿರೋದ್ರಿಂದ ಯಾವ ಒಂದು ಅವ್ರ ಸಕ್ಸಸ್ ಮಂತ್ರ ಎಲ್ಲ ಇಂಪ್ಲಿಮೆಂಟ್ ಮಾಡ್ಕೋಬೋದು ಯುವಜನತೆ ಅಂತೀರ? ಚಿಕ್ಕಮಗಳೂರಿಗೆ ಒಂದು ಮೆಡಿಕಲ್ ಕಾಲೇಜ್ ತಂದಿದ್ದು, ಹಾಗೆಯೇ ಎನ್ ಎಚ್ ಅಭಿವೃದ್ಧಿ ಮಾಡಿದ್ದು, ಮತ್ತು ಬಹು ನಿರೀಕ್ಷಿತ ಇಡೀ ಚಿಕ್ಕಮಗಳೂರು ಜನದ ಏನು ಬೇಡಿಕೆ ಇತ್ತು ದತ್ತಪೀಠಕ್ಕೆ ಹಿಂದೂ ಅರ್ಚಕರ ನೇಮಕ ಆಗಬೇಕು ಅನ್ನೋದನ್ನು, ಅದನ್ನು ಅವರು ವಿಶೇಷ ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗಿಲ್ಲಲ್ಲ. ಡೆವಲಪ್ಮೆಂಟ್ ಬೇಕು ಅಂದರೆ ಬನ್ನಿ, ಕರ್ಕೊಂಡೋಗಿ ತೋರಿಸ್ತೀವಿ. ನೋಡಿದ್ದೀವಿ ಸರ್ ನಾವು ಬೆಳಗ್ಗೆ. ಈಗ ಇಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 40-42 ಕಿಲೋಮೀಟರ್ ಅಷ್ಟು ದೂರ ಇದು ಮುತ್ತೋಡಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೋಡ್ಗಳು ಕಾಂಕ್ರೀಟ್, ಟಾರ್ ರೋಡಲ್ಲ, ಜಲ್ಲಿ ರೋಡಲ್ಲ, ಎಲ್ಲ ಇಡೀ ಗಲ್ಲಿ ಹಳ್ಳಿ ಇದು, ಮನೆ ಮನೆ ಬಾಗಿಲು ತನಕನೂ ಕಾಂಕ್ರೀಟ್ ರೋಡ್ ಇದೆ. ಅದಕ್ಕಿಂತ ಡೆವಲಪ್ಮೆಂಟ್ ಬೇಕಾ? ಹಾಗಾದರೆ ಚಿಕ್ಕಮಗಳೂರು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ, ಎಲ್ಲವೂ ಆ ಟರ್ಮ್ಗೆ ಏನೇನು ಆಗಬೇಕು ಅದು ಆಗ್ತಾ ಇದೆ, ಹೀಗಾಗಿ ಕಂಪ್ಲೇಂಟ್ಸ್ ಅನ್ನೋದು ಏನೂ ಇಲ್ಲ. ಇಲ್ಲ ಸರ್. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅವ್ರು ಹೇಳಿ. ಮಂಜುನಾಥ್ ಅವ್ರ ಹೆಸರೆಲ್ಲ ಇದೆ, ಸಿ ಟಿ ಆರ್ ಅಂತ. ಸಿ ಟಿ ಸಿ ಅಂದರೆ ಚಿಕ್ಕಮಗಳೂರು, ಆ ಟಿ ಅಂದರೆ ಟೈಗರ್, ಆರ್ ಅಂದರೆ ರವಿ. ಸಿ ಟಿ ಟೈಗರ್ ರವಿ, ಸಿ ಟಿ ಚಿಕ್ಕಮಗಳೂರು ರವಿ. ಅವರೇ ಗೆಲ್ತಾರೆ ಸರ್. ಹ್ಞೂ, ಸೂಪರ್. ಲೀಡಲ್ಲಿ ಗೆಲ್ಲಿಸ್ತೀರಾ ಈ ಸಲ? ಅತಿ ಹೆಚ್ಚಿನ ಲೀಡಲ್ಲಿ ಗೆಲ್ಲಿಸ್ತೀವಿ. ನೆಕ್ಸ್ಟ್ ಎಮ್ ಆಗಿ ನೋಡೇ ನೋಡ್ತೀವಿ. ಕಿಶೋರ್ ಅಂತೇಳಿ ಹೇಳಿ. ಕಿಶೋರ್ ಅವರು, ಚಿಕ್ಕಮಗಳೂರಲ್ಲಿ ಇನ್ನೇನು ಹೇಳಕ್ಕೇನು ಉಳಿದಿಲ್ಲ. ನಮ್ಮ ಅನಿಸಿಕೆ, ಹೋದ ಸತಿ ಲೀಡ್ ಕೊಟ್ಟಿದ್ದೀವಿ, ಬಟ್ ಈ ಸತಿ 1 ಲಕ್ಷ ರೌಂಡ್ ಫಿಗರ್ ಮತ ತಗೊಂಡು 50,000 ಲೀಡ್ ಕೊಡ್ತೀವಿ ಅನ್ನೋದು ಗ್ಯಾರಂಟಿ ಇದೆ ನಮಗೆ. ಕೊಟ್ಟೆ ಕೊಡ್ತೀವಿ, ರವೇಣನ ಗೆಲ್ಲಿಸ್ತೀವಿ 100%. ಏನು ಮುಖ್ಯವಾಗಿ ಚಿಕ್ಕಮಗಳೂರು ಅಂದರೆ ಒಂದು ರೀತಿ ದತ್ತಪೀಠ, ಮತ್ತೊಂದು ಕಡೆ ಪ್ರವಾಸಿ ಏಷ್ಯಾ ಚಿಕ್ಕಮಗಳೂರು ಅಂತ ಗೊತ್ತಾಗುತ್ತೆ ಇಡೀ ದೇಶ, ಯಾಕಂದರೆ ಕರ್ನಾಟಕದ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು, ಪ್ರಮುಖ ಜಿಲ್ಲೆಗಳಲ್ಲಿ ಒಂದು. ನಿಮ್ಮ ಪ್ರಕಾರ ಇನ್ನೂ ಒಂದಷ್ಟು ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಏನಾಗಬೇಕು? ಅಣ್ಣ ಸಿ ಎಂ ಆಗಬೇಕು, ಬೇರೆ ಏನು? ನಾನು ಕ್ಷೇತ್ರ ಕೇಳ್ತಾ ಇದ್ದೀನಿ. ಅಲ್ಲ, ವ್ಯಕ್ತಿ ಸಿ ಎಂ ಆದಮೇಲೆ ಚಿಕ್ಕಮಗಳೂರಿಗೆ ಏನೇನು ಆಗಬೇಕು, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಸಿ ಎಂ ಆದಮೇಲೆ ಏನೇನು ಅಭಿವೃದ್ಧಿ ಯೋಜನೆ ಇದೆ ಎಲ್ಲ ತಂದುಬಿಟ್ಟು ಮಾಡಿಕೊಡ್ತಾರೆ. ಚಿಕ್ಕಮಗಳೂರಲ್ಲಿ ಫೈರ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ಇನ್ನು ಹಿಂದೂ ಹುಲ್ಲಿನೇ, ಹೇಳೋದು ಎರಡು ಮಾತೇ ಇಲ್ಲ. ಚಿಕ್ಕಮಗಳೂರಲ್ಲಿ ದತ್ತಪೀಠದ ವಿವಾದ ಇರ್ಬೋದು, ಹಾಗೂ ಮತ್ತು ಇನ್ನು ಇತರ ಹಿಂದುತ್ವವಾಗಿ ಕೆಲಸ ಮಾಡಿದ್ದಾರೆ, ಎಲ್ಲ ವಿಚಾರನೂ ಚೆನ್ನಾಗೇ ಮಾಡಿದ್ದಾರೆ. ನೆಕ್ಸ್ಟ್ ಏನಾರು ಸಿ ಎಂ ಆದರೆ ಇನ್ನು ದತ್ತಪೀಠದಲ್ಲಿ ಏನೇನು ಆಗಬೇಕು ಅಭಿವೃದ್ಧಿ ಕಾರ್ಯ, ಚಿಕ್ಕಮಗಳೂರಿಗೆ ಏನೇನು ಅಭಿವೃದ್ಧಿ ಕಾರ್ಯ ಆಗಬೇಕು ಎಲ್ಲ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸರ್ ಯತೀಶ್ ಅಂತ ಹೇಳಿ. ಸರ್, ಒಂದು ಕಡೆ 2008 ಚುನಾವಣೆ ನೋಡಿದಾಗ 48,915 ಓಟು ಸಿ ಟಿ ರವಿ ಅವರು, ಸೆಕೆಂಡ್ ಪ್ಲೇಸು ಭೋಜೇಗೌಡರಿಗೆ 33,000, 2013 58,000, ಶಾಂತೇಗೌಡರಿಗೆ 47,000, ಲಾಸ್ಟ್ ಚುನಾವಣೆ ನೋಡಿದಾಗ 70,000 ಸಿ ಟಿ ರವಿ ಅವ್ರಿಗೆ, ಬಿ ಎಲ್ ಶಂಕರ್ ಅವ್ರಿಗೆ 44,000. 2000 ನಾವು ಲಾಸ್ಟ್ 3 ಚುನಾವಣೆ ತೊಗೊಂಡ್ರೆ, ಚುನಾವಣೆಯಿಂದ ಚುನಾವಣೆಗೆ ಮತದಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಸಲ ಏನು ಚರ್ಚೆ ನಡೀತಾ ಇದೆ ಅಂದರೆ ಲೀಡ್ ಎಷ್ಟಾಗುತ್ತೆ, ಗೆಲುವು ಯಾರ್ದು ಅಂತ ಅಲ್ಲ, ಅದು ಎಷ್ಟು ದೊಡ್ಡ ದಿಗ್ವಿಜಯ ಸಿಗುತ್ತೆ ಅನ್ನೋ ಚರ್ಚೆ ಸಿ ಟಿ ರವಿ ಬಗ್ಗೆ ಏನು ಹೇಳಕ್ಕೆ? ಸರ್, ಇವಾಗ ಉದಾಹರಣೆ ಒಂದು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲಿಂದ ಶಿರ್ವಸೆ ಗ್ರಾಮ ಪಂಚಾಯತಿ ಸಿದ್ದಾಪುರ ಅಂತ ಹೇಳ್ಬಿಟ್ಟು ಒಂದು ಊರಿದೆ, ಇಲ್ಲಿಂದ ಹೆಚ್ಚು ಕಡಿಮೆ 47-48 ಕಿಲೋಮೀಟ್ರು ದೂರ ಇದೆ. ಅಭಿವೃದ್ಧಿ ಕೆಲಸ ಅಂದರೆ 12 ಕಿಲೋಮೀಟ್ರು ಬರೀ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ. ಹಂಗೆ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಅಲ್ಲಿರೋದೆಷ್ಟು ಮತಗಳು, 300 ಮತಗಳಿದೆ. ಆ 300 ಮತಗಳಿರೋಂಥ ಜಾಗದಲ್ಲಿ ಇವರು 10-12 ಕೋಟಿ ಹಾಕ್ಬಿಟ್ಟು ಜನಗಳಿಗೆ ಕೆಲಸ ಮಾಡಿಕೊಡ್ಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಇಲ್ಲೇ ಬೀಕ್ನಳ್ಳಿಗಾಗಲಿ, ಇಂದಾವರ ಆಗಲಿ, ಇಲ್ಲ ಉಕ್ಕುಂದ ಈ ಥರ ಕಸಬಾ ಅವಶ್ಯಕತೆ ಕೇಂದ್ರದ ವಯಸ್ಸಲ್ಲಿ ಹೋದರೆ ಇಲ್ಲೇ ಬೇಕಾದಷ್ಟು ಊರುಗಳಿದೆ, ಅಲ್ಲಿಗೇ ಬೇಕಾದರೆ ಅಮೌಂಟ್ಗಳು ಹಾಕ್ಬೋದಿತ್ತು. ಹಂಗೆ ಅಕಸ್ಮಾತ್ ಓಟಿಗೇ ಮಾಡಬೇಕು ಅನ್ನಂಗಿದ್ರೆ ಇವರು ಓಟೇನು ರಾಜಕಾರಣ ಮಾಡ್ತಿಲ್ಲ, ಜನಗಳ ವಿಶ್ವಾಸನ ತಗೊಂಡು ಆ ಪ್ರೀತಿ ವಿಶ್ವಾಸದಲ್ಲಿ ರಾಜಕಾರಣ ಮಾಡೋದ್ರಿಂದ ಅವ್ರಿಗೆ 100% ಇವರಿಗೆ 100,000 ಮತಗಳ ಇಂದನೇ ಇವ್ರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ನಾನು ವಿಶ್ವಾಸ ವ್ಯಕ್ತಪಡಿಸ್ತೀನಿ. ಲೀಡೇ 1 ಲಕ್ಷದ ಮೇಲೆ ತಗೋತೀರ? ಖಂಡಿತ ತಗೊಳ್ತೀವಿ. ನಾವಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಅದಕ್ಕಿಂತ ಕಡಿಮೆ ಆಗ್ಲಿಕ್ಕೆ ಬಿಡೋದಿಲ್ಲ. ಮತ್ತಷ್ಟು ಜನ ಇದ್ದಾರೆ ಸರ್. ನಿಮ್ಮ ಹೆಸರು? ಸುನಿಲ್. ಸುನಿಲ್ ಹೇಳಿ. ಸುನಿಲ್ ಸರ್, ಈಗ ಏನೇನು ಹೇಳಬೇಕು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸ್ಪೆಷಲ್ ಆಗಿ ಒಂದು ಹೇಳ್ತೀನಿ, ಚಿಕ್ಕಮಗಳೂರು ಅಂದರೆ ಸಿ ಟಿ ಆರ್ ಅಂದರೆ ಚಿಕ್ಕಮಗಳೂರು ಅಷ್ಟೇ. ಇಡೀ ನೆಕ್ಸ್ಟ್ ಸಿ ಎಂ ರೇಸ್ ಅಲ್ಲಿ ಇದ್ದಾರೆ, ಅದ್ರ ಬಗ್ಗೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಸಿ ಎಂ ಸಿ ಟಿ ಆರ್ ಸರ್, ಯಾರು ಇಲ್ಲ ಸಿ ಟಿ ಆರ್ ಅಷ್ಟೇ. ಸಿ ಟಿ ಆರ್ ಅನ್ನೋ ಬ್ರ್ಯಾಂಡ್ ಕಾಂಪಿಟೇಟರ್, ಸಿ ಟಿ ಆರ್ ಫೈನಲ್, ಸಿ ಟಿ ಆರ್ ಅಷ್ಟೇ. ನಿಮ್ಮ ಹೆಸರು?
ಕುಮಾರ್ ಅಂತೇಳಿ. ಸರ್, ಈ ಸಲ ಏನು ಕರ್ನಾಟಕದಲ್ಲಿ ಚುನಾವಣೆ ನಡೀತದೆ ಅದರಲ್ಲಿ ಚಿಕ್ಕಮಗಳೂರು ಬಂದು ತುಂಬ ಪ್ರಚಲಿತವಾಗಿ ನಡೀತಾ ಇರ್ತಕ್ಕಂಥ ಒಂದು ಚುನಾವಣೆ, ಯಾಕಂತ ಹೇಳಿದ್ರೆ ಈ ಬಾರಿ ನಮ್ಮ ಶಾಸಕರಾದಂಥ ರವೇಣ ಅವರೇನಿದ್ದಾರೆ ಅವರು ಹೆಚ್ಚು ಕಮ್ಮಿ 50-60 ಸಾವಿರ ಮೇಲೆ ಲೀಡಲ್ಲಿ ಚಿಕ್ಕಮಗಳೂರಲ್ಲಿ ಗೆಲ್ತಾರೆ. ಯಾಕಂತ ಹೇಳಿದ್ರೆ ಈ ಬಾರಿ ಅವರಿಗೆ ಸಿ ಎಮ್ ಆಗಬೇಕು ಅನ್ನೋ ಒಂದು ಅಭಿಲಾಷೆ ಅವರ ನಮ್ಮ ಅಭಿಮಾನಿಗಳೆಲ್ಲ ಇದೆ ನಮಗೆಲ್ಲ. ಹಾಗಾಗಿ ಈ ಸಲ ಹೆಚ್ಚಿನ ಅಂಶ ಅವರಿಗೆ ಒಂದು 50-60 ಸಾವಿರ ಲೀಡಲ್ಲಿ ಗೆಲ್ಲಿಸಬೇಕು. ಅವರು ಈ ಸಲ ಕರ್ನಾಟಕದ ಸಿ ಎಮ್ ಆಗಬೇಕು, ಚಿಕ್ಕಮಗಳೂರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ. ಇದಕ್ಕೊಂದು ಸಣ್ಣ ಉದಾಹರಣೆ ಅಂತ ಹೇಳಿದರೆ ಏನು, ನಮ್ಮ ಮೊನ್ನೆ ದತ್ತಪೀಠದಲ್ಲಿ ಅರ್ಚಕರನ್ನ ನೇಮಕ ಮಾಡಿದ್ದಾರೆ ಮತ್ತು ಈ ಚಿಕ್ಕಮಗಳೂರಿನ 4 ಮೂಲೆಗಳಲ್ಲೂ ಅಭಿವೃದ್ಧಿ ಆಗ್ತಾ ಇದೆ. ಇದಕ್ಕೆ ಮುಂಚೆ 4 ಸಲ ಮುಖ್ಯಮಂತ್ರಿ ಇದು ಮಂತ್ರಿ ಆಗಿದ್ದಂಥ ಸಗೀರಾಮದ್ರವರು ಮಾಡಿಲ್ದಿರ್ತಕ್ಕಂಥ ಅಭಿವೃದ್ಧಿನ ನಮ್ಮ ಈ ರವೇಣ ಅವರು 4 ಸಲ MLA ಆದಾಗ ಮಾಡಿದ್ದಾರೆ. ಇನ್ನೂ ಹೆಚ್ಚಿನಾಗಿ ಅಭಿವೃದ್ಧಿ ಮಾಡಬೇಕು ಮತ್ತು ಚಿಕ್ಕಮಗಳೂರಿಗೆ ಹಲವಾರು ಯೋಜನೆಗಳನ್ನ ತರಬೇಕು. ಅದಕ್ಕೆ ರವೇಣ ಅವರೇ ಗೆಲ್ಲಬೇಕು, ಅವರೇ ಗೆಲ್ಲೋದು 100% ಅಷ್ಟು ರವೇಣ ಅವರೇ ಗೆಲ್ಲೋದು ಚಿಕ್ಕಮಗಳೂರಲ್ಲಿ. ಇದು ಸತಸಿದ್ಧ ಸರ್. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ, ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.